ಎಲ್ಲರೂ ತುಂಬಾ 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 ನಿರೀಕ್ಷೆ ಮಾಡಿದಂತಹ ಸಿನಿಮಾ ರೈಡರ್. ಇದ್ರ ಬಗ್ಗೆ ಮಾತಾಡೋಕೆ ಖುದ್ದು ನಮ್ಮ ಜೊತೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇದ್ದಾರೆ. ಬನ್ನಿ, ಅವ್ರಿಗೆ ಎಷ್ಟು ಖುಷಿ ಆಗಿದೆ, ಅವ್ರು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಅವ್ರ ಹತ್ರ ಕೇಳೋಣ. ಹಾಯ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಒಂದು ಮ್ಯಾಸಿವ್ ಸಕ್ಸಸ್ ಅಂತಲೇ ಹೇಳ್ಬೋದು. ಹೇಗೆ ಅನಿಸಿದೆ ಈ ಸಕ್ಸಸ್ ನಿಮಗೆ? ಏನು ಹೇಳಿ, ತುಂಬ ಖುಷಿ ಇದೆ. ಪ್ರತಿದಿನ ಕೂಡ ಬೆಟರ್ ಆಗ್ತಾ ಇದೆ, ಜನ ಬರ್ತಾ ಇದ್ದಾರೆ ಥಿಯೇಟರ್ಸ್ಗೆ. ಅಂದರೆ ಇದು ಒಂದು ರೀತಿ ವರ್ಡ್ ಆಫ್ ಮೌತ್ ಥರ ಒಂದು ಪಬ್ಲಿಸಿಟಿ ಇರುವಂಥ ಒಂದು ಸಿನಿಮಾ. ನಾವು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಕಡೆ ನಾವು ತುಂಬ ಪ್ರಮೋಷನ್ಸ್ ಮಾಡಿದ್ವಿ, ಆದರೂ ಕೂಡ ವರ್ಡ್ ಆಫ್ ಮೌತ್ ಮುಂದೆ ಏನೂ ಇಲ್ಲ. ಸಿನಿಮಾ ಚೆನ್ನಾಗಿದ್ದಾಗ ಆಟೋಮೆಟಿಕ್ಲಿ ಜನ ಹೇಳಿದಾಗ ಸೊ ಇನ್ನೂ ಜನ ಬರ್ತಾರೆ. ಸೊ ಬನ್ನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದೀವಿ. ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಕನ್ನಡಿಗರೆಲ್ಲ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ದಿನ ನಿಮ್ಮ ರೈಡರ್ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ. ಏನು ಅಂತಂದರೆ, ನಿಖಿಲ್ ಸರು ಇನ್ನು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಬೇಕು, ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಬೇಕು, ಇನ್ನು ನಿಲ್ಸೋ ಹೋಗಿಲ್ಲ ಸಿನಿಮಾನ. ಯಾಕಂದರೆ ನಿಮ್ಮದು ಜಾಗ್ವಾರ್ ನೋಡಿದ್ವಿ, ಸೀತಾರಾಮ ಕಲ್ಯಾಣ, ಎಲ್ಲ ದೊಡ್ಡ ದೊಡ್ಡ ಗ್ಯಾಪ್ ಇತ್ತು. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತಿದ್ರೆ, ಸೊ ಇದ್ರ ಬಗ್ಗೆ ಸತ್ಯ ನನಗೂ ತುಂಬ ಅನಿಸಿದೆ ಅದು. ಸೊ ಈಗ ನಾನೀಗಾಗಲೇ ನಾ ವರ್ಷಕ್ಕೆ ಒಂದು 3 ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಸೊ ಈ ಜನವರಿಯಿಂದ ಕಾಲಿಡ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇದೇ ರೀತಿ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡ್ತೀನಿ, ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸಿನಿಮಾಗಳು ಮಾಡ್ತೀನಿ. ಸೊ ನಿಖಿಲ್ ಅವರು ಪ್ರತಿ ಸಿನಿಮಾಗೂ ಹೊಸಬ್ರು ನಾಯಕಿರು ಬರ್ತಾರೆ, ಅವ್ರನ್ನ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ಹೊಸಬ್ರು ನಾಯಕಿ ಕಾಶ್ಮೀರ ಅನ್ನೋರು. ಸೊ ಅವ್ರನ್ನ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋವಾಗ, ಇವಾಗ ಅವರಿಗೆ ಕನ್ನಡ ಬರಲ್ಲ, ಸೊ ಹಾಗಾಗಿ ನಿಮ್ಮ ಅವರ ಕಾಂಬಿನೇಷನ್ಲಿ ಸಿನಿಮಾ ಮೂಡ್ ಬಂದಿದೆ, ಅವಾಗ ಕಾನ್ವರ್ಸೇಷನ್ ಹೆಂಗಿತ್ತು, ಏನಾಗ್ತಿತ್ತು? ಸಿ ಮೊದಲೇದಾಗಿ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಇವರು ಕನ್ನಡದವರೇನಾ ಅಂತ ಅನಿಸುತ್ತೆ, ಯಾಕೆಂದರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಹೀರೋ ಹೀರೋಯಿನ್ ಎರಡೂ ಪರ್ಫಾರ್ಮೆನ್ಸು ಈಕ್ವಲ್ ಆಗಿದೆ. ಸೊ ಯಾರದೇ ಒಂದು ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಡ್ರಾಪ್ ಆಗಿದ್ರು ಕೂಡ ಇಡೀ ಸಿನಿಮಾ ಬಿದೋಗೋದು. ಸೊ ಕೊನೆ ಮೂಮೆಂಟ್ವರೆಗೂ ನಮ್ಮಿಬ್ಬರ ಮೇಲೆ ಕ್ಯಾರಿ ಆಗುವಂಥ ಒಂದು ಸಿನಿಮಾ ಶೋಲ್ಡರ್ಸ್ ಮೇಲೆ. ಇದನ್ನು ಹೊರತುಪಡಿಸಿ ಚಿಕ್ಕಣ್ಣವರು ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾರೆಕ್ಟ್ರು, ನಿಜವಾಗ್ಲೂ ಹೇಳಬೇಕು. ಮತ್ತು ಎರಡನೇ ಬಾರಿ ಮಾಡ್ತಾ ಇರೋದು ಅವ್ರ ಜೊತೆಗೆ ಶಿವರಾಜ್ ಕೆ ಆರ್ಪೇಟ್ ಅವರು, ಮಂಜು ಪಾವಗಡ ಅವರು, ಚಿಲ್ಲರ್ ಮಂಜು ಅವರು, ಸಂತು ಅವರು, ಸೊ ಎಲ್ಲರೂ ಒಂದು ಈ ಇಡೀ ಸಿನಿಮಾಗೆ ಆ ಒಂದು ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು. ಸೊ ಈಗಾಗಲೇ ರೈಡರ್ ಸಿನಿಮಾ ರಿಲೀಸ್ ಆಗಿದೆ, ನಿನ್ನೆ ಅಷ್ಟೇ ರಿಲೀಸ್ ಆಗಿದ್ದು. ನಿಮ್ಮ ಜೊತೆ ಮತ್ತೊಂದು ಸಿನಿಮಾ ಕೂಡ ರೆಡಿ ಆಗಿ ಟಕ್ಕರ್ ಕೊಡೋಕೆ ರೆಡಿ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ನಿಖಿಲ್ ಅವ್ರಿಗೆ ಭಯ ಇತ್ತ, ಈ ಸಿನಿಮಾನೂ ರಿಲೀಸ್ ಆಗ್ತಿದೆ, ನಂದು ಇದೆ, ಅದೇ ದಿನದಲ್ಲಿ ರಿಲೀಸ್ ಆಗ್ತಿದೆ ಅಂತ ಏನಾದರೂ ಭಯ ಇತ್ತು? ನಮಗೆ ಯಾವಾಗಲೂ ನಮ್ಮ ಇನ್ನೊಂದು ಕನ್ನಡ ಸಿನಿಮಾ ರಿಲೀಸ್ ಆದಾಗ ಆ ರೀತಿಯಾದಂಥ ಫೀಲಿಂಗ್ ಆಗಲ್ಲ, ಯಾಕೆಂದರೆ ನಾವೆಲ್ಲ ಒಂದೇ ಕುಟುಂಬದವ್ರ ರೀತಿ ಇರೋದು. ಸೊ ದಟ್ಸ್ ನಾಟ್ ರೈಟ್. ಬಟ್ ಅಕ್ಕಪಕ್ಕ ಬೇರೆ ಭಾಷೆಗಳು ಸಿನಿಮಾ ರಿಲೀಸ್ ಆದಾಗ ಜನ ಅದಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಾಗ, ನಮ್ಮ ಸಿನಿಮಾಗಳು ಅಷ್ಟೇ ಚೆನ್ನಾಗಿದ್ದಾಗ ಕಂಟೆಂಟ್ ಬೇಸ್ ಕಂಟೆಂಟ್ ಓರಿಯೆಂಟೆಡ್ ಇರ್ಬೋದು, ಅಥವಾ ಒಂದು ಮೇಕಿಂಗ್ ವೈಸಲ್ಲಿ ಇರ್ಬೋದು, ಅಥವಾ ಪರ್ಫಾರ್ಮೆನ್ಸ್ ವೈಸಲ್ಲಿ ಇರ್ಬೋದು, ಪ್ರತಿಯೊಂದು ಅಷ್ಟು ಚೆನ್ನಾಗಿದ್ದಾಗ ಯಾತಕ್ಕೋಸ್ಕರ ಜನ ಕನ್ನಡ ಸಿನಿಮಾಗೆ ಬರಲ್ಲ, ಯಾತಕ್ಕೋಸ್ಕರ ಬೇರೆ ಭಾಷೆಗೆ ಆಪ್ ಮಾಡ್ತಾರೆ ಅನ್ನೋದು ತುಂಬ ಬೇಜಾರಾಗುತ್ತೆ. ನಮ್ಮ ಪ್ರತಿಯೊಬ್ಬರು ಕನ್ನಡಿಗರಿಗೂ ಅದೇ ಬೇಜಾರು, ನಾವು ಸಿನಿಮಾ ಮಾಡೋರ್ಗೆ ಅದೇ ಬೇಜಾರು. ಇಷ್ಟೆಲ್ಲ ಚೆನ್ನಾಗಿ ಮಾಡಿದಾಗ ಜನ ಬರಬೇಕು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅಕ್ಕಪಕ್ಕ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ನಮ್ಮ ಭಾಷೆಗೆ ಒಂದು ಚೂರು ಬೆಲೆ ಇಲ್ಲ, ನಮ್ಮ ಸಿನಿಮಾಗಳು ಹಾಕದೇ ಇಲ್ಲ ಅಲ್ಲಿ, ಹಾಕಿದ್ರು ಯಾರೂ ನೋಡೋದು ಇಲ್ಲ. ಸೊ ನಮ್ಮನ್ನು ಒಂಥರ ಬೇರೆ ಥರನೇ ನೋಡ್ತಾರೆ. ಸೊ ಅಂಥ ಒಂದು ಸಿಚುಯೇಷನ್ನಲ್ಲಿ ನಾವು ನಮ್ಮ ಸಿನಿಮಾಗೆ ಫಸ್ಟ್ ಸಪೋರ್ಟ್ ಮಾಡಬೇಕು, ಆನಂತರ ಬೇರೆ ಸಿನಿಮಾ ನೋಡಿ ಇಲ್ಲ ಅಂತ ಹೇಳ್ತಲ್ಲ. ಆ್ಯಂಡ್ ನೋಡಿ ಅಷ್ಟೇ, ಒಳ್ಳೆ ಸಿನಿಮಾ ನೋಡಿ, ಯಾಕೆಂದರೆ ತುಂಬ ಜನ ನೋಡಿರೋರು ಇಲ್ಲಿವರೆಗೂ, ನಿಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಪಾಸಿಟಿವ್ ಕಮೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಸಿನಿಮಾ ನೋಡಿ, ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಕಮೆಂಟ್ಸ್ ಜೊತೆಗೆ ಅದೇ ಹೇಳಿದ್ದೆಲ್ಲ, ವರ್ಷಕ್ಕೆ 3 ಸಿನಿಮಾ ಕೊಡಲೇಬೇಕು ನಿಖಿಲ್ ಅವರು ಅಂತ. ಸೊ ಈಗಾಗಲೇ ಅಫ್ಕೋರ್ಸ್ ಈಗ ಅಪ್ಪು ಸರ್ ನಮ್ಮ ಜೊತೆ ಫಿಸಿಕಲಿ ಇಲ್ದಿರೂ ಮೆಂಟಲಿ ನಮ್ಮ ಜೊತೆ ಇದ್ದೇ ಇದ್ದಾರೆ. ಸೊ ಇಂಥ ಒಂದು ಸಿಚುವೇಶನ್ಲಿ ಅಫ್ಕೋರ್ಸ್ ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಿದ್ರೆ ಏನು ಹೇಳ್ತಿದ್ರು, ತೋರಿಸಿದ ಟ್ರೈಲರು ಟೀಸರ್? ಎಸ್, ಅವ್ರು ಯಾವಾಗಲೂ ನಮ್ಮ ಜೊತೆ 100 ವರ್ಷಗಳ ಕಾಲ ಇರಬೇಕು ಅಂತ ನಾವೆಲ್ಲ ಆಶಿಸಿದ್ವಿ. ಬಟ್ ವೆರಿ ವೆರಿ ಅನ್ಫಾರ್ಚುನೇಟ್, ಅವ್ರಿಗೆ ರಿಪ್ಲೇಸ್ಮೆಂಟ್ ಇನ್ಯಾರೂ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ನಮ್ಮ ಸಿನಿಮಾ 100% ನಾನು ಕರೆಯೋದಕ್ಕಿಂತ ಹೆಚ್ಚಾಗಿ ಅವರೇ ಬಂದಿರೋರು, ಅಷ್ಟು ಪ್ರೀತಿ ಅಪ್ಪು ಸರ್ಗೆ. ಬಟ್ ಏನು ಮಾಡ್ತೀರಿ, ಜಸ್ಟ್ ಅನ್ಫಾರ್ಚುನೇಟ್ ಅಷ್ಟೇ. ತುಂಬ ಇಷ್ಟಪಟ್ಟಿರೋರು ಸಿನಿಮಾನ, ಯಾಕೆಂದರೆ ಅವರು ಯಾವುದೇ ಸಿನಿಮಾ ಇರಲಿ, ಸೊ ಅದರಲ್ಲಿ ಯಾವುದೇ ಅಂಶಗಳಿರಲಿ, ಅದನ್ನು ತುಂಬ ಡೆಪ್ತಲ್ಲಿ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟು ಬೆಂತಟ್ಟು ಹೋಗೋರು ಯಾರಿಗೇ ಆಗಲಿ, ಅದು ನನಗೆ ಅಂತ ಅಲ್ಲ. ಸೊ ಆ ಒಂದು ಗುಣ ಅವರಲ್ಲಿತ್ತು. ಬಟ್ ವೆರಿ ಅನ್ಫಾರ್ಚುನೇಟ್ ಇವತ್ತು ಅವ್ರು ಇಲ್ಲದೆ ಇರೋದು. ಸೊ ವಿ ಆಲ್ ಮಿಸ್ ಹಿಮ್ ಅಂತ ಹೇಳ್ಬೋದು ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಸರ್, ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಿಖಿಲ್ ಅವರ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಅಶ್ವಿನಿ, ಸ್ಪೀಡ್ ನ್ಯೂಸ್ ಕನ್ನಡ.